ದಂಗಲ್ ನ ಮಧ್ಯೆ ಡಿ ಕೆ ಶಿ ಸಿಎಂ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಬಹಳ ಜೋರಾಗಿದೆ. ಇದು ಸಹಜ, ಮೂರು ಡಿ ಸಿಎಂ ಬಂದಾಗ್ಲೆಲ್ಲ ಅಲ್ಲಿ ಡಿ ಕೆ ಶಿ ಸಿಎಂ ಅನ್ನೋ ವಿಚಾರ ಬಂದೇ ಬರುತ್ತೆ. ಸಿಎಂ ಎದುರೆ ಡಿ ಕೆ ಶಿಗೆ ಸಿಎಂ ಮಾಡಬೇಕು ಅಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಪರ ಚಂದ್ರಶೇಖರ್ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ದಯವಿಟ್ಟು ಡಿ ಕೆ ಶಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಇದಾಗತ್ತೆ. ಸಿದ್ದರಾಮಯ್ಯಗೆ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ಅಂತ ಸ್ವಾಮೀಜಿಯೇ ಈ ಮಾತನ್ನ ಹೇಳಿದ್ದಾರೆ. ಇದೀಗ ಮತ್ತೊಂದು ಚರ್ಚೆಗೆ ಕಾರಣವಾಗುತ್ತೆ. ಮೂವರು ಡಿ ಸಿಎಂ ಯಾಕಾಗಬಾರದು, ಹೆಚ್ಚುವರಿ ಡಿ ಸಿಎಂ ಯಾಕೆ ಸೃಷ್ಟಿ ಮಾಡಬಾರದು ಅನ್ನೋ ಚರ್ಚೆ ಇರೋವಾಗ್ಲೇ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನೋ ಮಾತನ್ನ ಸ್ವತಃ ಸ್ವಾಮೀಜಿಗಳೇ ಕೇಳಿದ್ದಾರೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದಂತ ಮಾತು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇವತ್ತು, ಆ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಈ ಮಾತನ್ನ ಹೇಳಿದ್ದಾರೆ. ಸಿಎಂ ಇದ್ದಂತಹ ವೇದಿಕೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಸಿಎಂ ಇದ್ದಾರೆ ಈ ವೇದಿಕೆಯಲ್ಲಿ. ಅಲ್ಲೇ ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳಿದಂತ ಮಾತು, ಸಿದ್ದರಾಮಯ್ಯನವ್ರು ಮನ್ಸು ಮಾಡಿದ್ರೆ ಇದಾಗುತ್ತೆ ಅಂತ. ಅಂದ್ರೆ ಇದುವರೆಗೂ ಸಿಎಂ ಮನ್ಸು ಮಾಡ್ತಿಲ್ಲ, ಇನ್ ಮುಂದೆ ಏನಾದ್ರೂ ಮನ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದು ಅಂತ ಸ್ವಾಮೀಜಿಗಳೇ ಒತ್ತಾಯ ಮಾಡಿದ್ದಾರೆ. ಅಲ್ಲಿಗೆ ಮತ್ತೊಂದು ಚರ್ಚೆ ಈಗ ಹುಟ್ಟು ಹಾಕದಂತಾಯ್ತು. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನ ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ, ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ, ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳಿದಂತ ಮಾತು. ಸಿಎಂ ಮತ್ತು ಡಿ ಸಿಎಂ ವೇದಿಕೆಯಲ್ಲಿ ಇದ್ರು ಪಕ್ಕದಲ್ಲೇ ಕೂತಿದ್ದಾರೆ, ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಅಂತ. ಇದನ್ನ ಹೈಕಮಾಂಡ್ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ ಆನಂದ ಬೈದನ್ ಮನೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಈಗ ಮತ್ತೊಂದು ಹೊಸ ಚರ್ಚೆ ಕಾರಣವಾಗುತ್ತಾ ಅಂತ ಚಂದ್ರಶೇಖರ್ ಸ್ವಾಮೀಜಿಗಳ ಈ ಹೇಳಿಕೆ. ಖಂಡಿತವಾಗ್ಲೂ ಕೂಡ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂತ ಚರ್ಚೆಗಳು ಶುರುವಾಗಿತ್ತು. ಅಂತಿಮವಾಗಿ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿಸಿದ ಹಾಗೆ ಡಿ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು. ಹಾಗಾಗಿ ನಂತರದಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೆ. ಈ ಮಧ್ಯದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಮುಕ್ತಾಯ ಆದ ಬಳಿಕ 4 ಡಿ ಸಿಎಂ ಗಳಾಗಬೇಕು ಅನ್ನುವಂತ ಚರ್ಚೆಗಳು ಮುಂದುವರೆದ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ರೀತಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು ಬಹಳ ಕುತೂಹಲಕಾರಣವಾಗಿದೆ, ಚರ್ಚೆ ಕಾರಣವಾಗಿದೆ. ಯಾಕೆಂತಂದ್ರೆ ಇದು ಕೇವಲ ಓರ್ವ ಸ್ವಾಮೀಜಿಯ ಹೇಳಿಕೆ ಅಲ್ಲ, ಬದಲಾಗಿ ಸಮುದಾಯದ ಒಳಗಿರ್ತಕ್ಕಂಥ ದೊಡ್ಡ ಮಟ್ಟದ ಧ್ವನಿಯನ್ನು ಅಭಿವ್ಯಕ್ತಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಸ್ವಾಮೀಜಿ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಈಗಾಗಲೇ ಸ್ವಾಮೀಜಿಗಳು ಹೇಳಿರುವ ಹಾಗೆ
ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಈ ಬಗ್ಗೆ ಮನಸ್ಸು ಮಾಡಬೇಕು ಅಂತಕ್ಕಂಥ ಮಾತ್ರ ಹೇಳಿದ್ದಾರೆ. ಯಾಕೆಂದ್ರೆ ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಸರಳವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಮಾತ್ರ ಎಲ್ಲವೂ ಕೂಡ ಸಾಂಗವಾಗುತ್ತೆ, ಇಲ್ಲಾಂದ್ರೆ ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ರಾಜ್ಯ ರಾಜಕಾರಣವನ್ನ ಹತ್ತಿರದಿಂದ ಗೊತ್ತಿರತಕ್ಕಂಥವ್ರಿಗೆಲ್ಲರೂ ಕೂಡ ಸ್ಪಷ್ಟವಾಗ್ತಕ್ಕಂಥ ವಿಚಾರ. ಹಾಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತೇಳಿ ದಯವಿಟ್ಟು ಅಂತ ಹೇಳಿ ಸ್ವಾಮೀಜಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಡಿಕೆಸಿಗೆ ಅಧಿಕಾರವನ್ನು ಬಿಟ್ಟುಕೊಡಿ ಅಂತಕ್ಕಂಥ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿರುವಂತಹ ಚಂದ್ರಶೇಖರ್ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಒಂದಂತೂ ಸ್ಪಷ್ಟ, ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ರೆ ಇದು ರಾಜಕೀಯವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಗೊಂದಲ ಕಾರಣ ಆಗುತ್ತೆ. ಹಾಗಾಗಿ ಇದನ್ನು ಅತ್ಯಂತ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಮುಖ್ಯಮಂತ್ರಿಗಳು ಮಾತ್ರ ಮನಸ್ಸು ಮಾಡಬೇಕಾಗತ್ತೆ ಅನ್ನೋದನ್ನು ಚಂದ್ರಶೇಖರ್ ಸ್ವಾಮೀಜಿಗಳು ರಾಜ್ಯ ರಾಜಕಾರಣದಲ್ಲಿ ಇರತಕ್ಕಂಥ ಚರ್ಚೆಯ ಅಭಿಪ್ರಾಯವನ್ನು ಭಾಷಣದಲ್ಲಿ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಡಿ ಕೆ ಶಿವಕುಮಾರ್ರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಸಮುದಾಯದ ಅಭಿಪ್ರಾಯಗಳಿದೆ, ಸಮುದಾಯದ ನಾಯಕರ ಒಕ್ಕೊರಲ ಆಗ್ರಹ ಏನಿದೆ, ಈ ಆಗ್ರಹಕ್ಕೆ ಪೂರಕವಾಗಿ ಒಂದು ನಿರ್ಧಾರವನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಚಂದ್ರಶೇಖರ್ ಸ್ವಾಮೀಜಿಗಳು ಮಾಡಿದ್ದಾರೆ. ನಿಜವಾಗಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆ ಕಾರಣ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲು ಗೆಲುವು ಲೆಕ್ಕಾಚಾರದ ಮಧ್ಯದಲ್ಲಿ 4 ಡಿಸಿಎಂ ಆಗಬೇಕು ಅನ್ನುವಂತ ಚರ್ಚೆಗಳು ಮುಂದುವರೆದಿರುವಾಗ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಡಿಸಿಎಂ ಇವತ್ತು ದೆಹಲಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಚಂದ್ರಶೇಖರ್ ಸ್ವಾಮೀಜಿಗಳ ಈ ಹೇಳಿಕೆ ನಿಜವಾಗಲೂ ಕೂಡ ದೊಡ್ಡ ಮಟ್ಟದ ರಾಜಕೀಯವಾಗಿರತಕ್ಕ ಸಂಚಲನ ಕಾರಣವಾಗಿದೆ. ಇದನ್ನ ಹೇಗೆ ಮುಖ್ಯಮಂತ್ರಿ ನಿಭಾಯಿಸ್ತಾರೆ, ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿರುವಂತಹ ರಿಯಾಕ್ಷನ್ ನೀಡುತ್ತಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿಯೇ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಬೇಕು ಅನ್ನುವಂತ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಸಮುದಾಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳಿಗೆ ಚಂದ್ರಶೇಖರ್ ಸ್ವಾಮಿಗಳು ಆಗಿರ್ತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಗೆ ಸ್ವೀಕಾರ ಮಾಡ್ತಾರೆ, ರಾಜ್ಯ ರಾಜಕಾರಣ ಮತ್ತು ಕೇಂದ್ರ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಈ ವಿಚಾರದಲ್ಲಿ ಬಹಳ ಪ್ರಮುಖ ಆಗುತ್ತೆ. ಇದು ಬಹು ಚರ್ಚಿತ ವಿಚಾರ ಅಂದ್ರೂ ಕೂಡ ತಪ್ಪಾಗಲಾರದು. ಇನ್ನು ಡಿ ಕೆ ಶಿಯನ್ನ ಸಿಎಂ ಮಾಡಬೇಕು ಅಂತ ಒಕ್ಕಲಿಗ ಸ್ವಾಮೀಜಿ ಏನ್ ಮನವಿ ಮಾಡಿದ್ದಾರೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ, ಆ ಕಾರ್ಯಕ್ರಮದ ವೇದಿಕೆಯಲ್ಲೇ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ, ಅದು ಪಕ್ಕದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂತಿದ್ರು. ಆಗ ಚಂದ್ರಶೇಖರ ಸ್ವಾಮೀಜಿ ಹೇಳಿದಂತ ಮಾತು, ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು, ಒಕ್ಕಲಿಗ ನಾಯಕರು ಅವರು, ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಏನಾದ್ರೂ ಮಾತಾಡ್ಲೇಬೇಕಲ್ಲ, ವೇದಿಕೆಯಲ್ಲಿ ಕೂತಂತ ಸ್ವಾಮೀಜಿಗಳೇ, ಪಕ್ಕದಲ್ಲೇ ಕೂತಂತ ಸ್ವಾಮೀಜಿ ಈ ಹೇಳಿಕೆ ಕೊಟ್ಟಾಗ ಅದಕ್ಕೆ ಸಿದ್ದರಾಮಯ್ಯನವರು ಏನಾದ್ರೂ ಮಾತಾಡ್ಲೇಬೇಕು. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಸಹಜ ಅದು, ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದೇ ಅಂತಿಮ ಅಂತ. ಬನ್ನಿ ಎಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.